ಒಂದೇ ತಿಂಗಳಲ್ಲಿ ಇಂಟರ್ನಲ್ಸ್ ಅಸೈನ್ಮೆಂಟ್ ಜರ್ನಲ್ ಸಬ್ಮಿಷನ್ ಪ್ರಾಜೆಕ್ಟ್ ವರ್ಕ್ ಲ್ಯಾಬ್ ಪ್ರಾಕ್ಟಿಕಲ್ಸ್ ಎಲ್ಲನೂ ಮುಗಿಸಿ ಎರಡು ಸೆಮಿಸ್ಟರ್ ಪರೀಕ್ಷೆಗಳನ್ನು ಬರೆಯೋದು ಸಾಧ್ಯನಾ ಖಂಡಿತ ಅಸಾಧ್ಯ ಅದಕ್ಕಾಗಿ ದಯವಿಟ್ಟು ಆಡ್ ಸೆಮಿಸ್ಟರ್ ಪರೀಕ್ಷೆಗಳನ್ನು ಪ್ರಮೋಟ್ ಮಾಡಿ ಇದು ನಮ್ಮ ಮೊದಲ ಬೇಡಿಕೆ ಎರಡನೇ ಬೇಡಿಕೆ ಆನ್ಲೈನ್ ತರಗತಿಗಳಿಂದ ನಾವು ವಂಚಿತರಾಗಿದ್ದೀವಿ ಅನೇಕ ಜನ ಹಳ್ಳಿ ಮೂಲದವರೇ ಆಗಿರುವುದರಿಂದ ನೆಟ್ವರ್ಕ್ ಸಮಸ್ಯೆಯಿಂದ ತರಗತಿಗಳನ್ನು ಸರಿಯಾಗಿ ಕೇಳೋಕ್ಕಾಗಿಲ್ಲ ಕನಿಷ್ಠ ಒಂದು ತಿಂಗಳು ಆಫ್ಲೈನ್ ತರಗತಿಯನ್ನು ನಡೆಸಿ ತದನಂತರ ಪರೀಕ್ಷೆಗಳನ್ನು ತಗೊಳ್ಳಿ ಮೂರನೇ ಬೇಡಿಕೆ ಮೊದಲು ಎಮ್ ಸಿ ಕ್ಯೂ ಮಾದರಿ ಅಂತ ಹೇಳಿದ್ರಿ ನೋಟಿಸ್ ಬಂದಾಗ ನಾವೆಲ್ಲ ಅದನ್ನೇ ತಯಾರಿ ಮಾಡಿದ್ವಿ ಆದರೆ ಸಡನ್ಲಿ ನಿಮ್ಮ ನಿಲುವು ಬದಲಾಯಿತು ಡಿಸ್ಕ್ರಿಪ್ಟಿವ್ ಅಂತ ಹೇಳಿದ್ರಿ ಅದಕ್ಕೂ ನಾವು ಓದ್ತೀವಿ ಡಿಸ್ಕ್ರಿಪ್ಟಿವ್ ಅನ್ನೇ ಬರೀತೀವಿ ಆದರೆ ಒಂದೇ ನೀತಿಯನ್ನು ಅನುಸರಿಸಿ ಮತ್ತು ನಮಗೆ ಸಮಯ ಅವಕಾಶವನ್ನು ನೀಡಿರಿ ನಾಲ್ಕನೇ ಬೇಡಿಕೆ ಶೈಕ್ಷಣಿಕ ವ್ಯವಸ್ಥೆಯ ಪ್ರಮುಖ ಘಟ್ಟಗಳಾದಂತಹ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಯಲ್ಲೇ ಉದಾರ ನೀತಿಯನ್ನು ಇದ್ದೀರಿ ನಮಗೆ ಬರೀ ನ್ಯಾಯ ರೂಪದ ವ್ಯವಸ್ಥೆ ಕಲ್ಪಿಸಿಕೊಡಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಐದನೇ ಬೇಡಿಕೆ ಕನಿಷ್ಠ ಪಕ್ಷ ಪ್ರಮೋಟ್ ಮಾಡಲು ಪ್ರಮೋಟ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತಾದರೆ ಅಟೆಂಡ್ ಆಗೋ ಎಲ್ಲರನ್ನ ನಾವು ಕನಿಷ್ಠ ಅಂಕಗಳನ್ನು ಕೊಟ್ಟು ಪಾಸ್ ಮಾಡ್ತೀವಿ ಅಂತನಾದರೂ ಹೇಳಿ ನಾವೆಲ್ಲ ಪರೀಕ್ಷೆ ಬರೀತೀವಿ ಆದರೆ ನಿಮ್ಮ ಮೌನ ಮತ್ತು ಅವೈಜ್ಞಾನಿಕ ಕ್ರಮಗಳು ವಿದ್ಯಾರ್ಥಿಗಳನ್ನು ಕೆರಳಿಸ್ತಾ ಇದ್ದಾವೆ ಒಂದು ವೇಳೆ ಯಾವ ಒಂದೂ ಕ್ರಮವನ್ನು ನೀವು ತೆಗೆದುಕೊಳ್ತಿದ್ರೆ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳ ವಯೋಮಿತಿ ಮೀರುತ್ತಾ ಇದೆ ನಾವು ಯಾವ ಹುದ್ದೆಯನ್ನೂ ಪಡೆಯಲು ಕೂಡ ಅರ್ಹರಾಗುವುದಿಲ್ಲ ಸಾಕಷ್ಟು ಅವಕಾಶಗಳನ್ನು ಕಳ್ಕೊಳ್ತೀವಿ ಇದು ಕೇವಲ ನಾವು ನಮಗೋಸ್ಕರ ಅಲ್ಲ ಜೊತೆಗೆ ನಮ್ಮ ಕುಟುಂಬಕ್ಕೋಸ್ಕರನು ಈ ಒಂದು ನಿಲುವನ್ನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀವಿ ನೀವು ಹೇಳ್ತೀರಿ ಐದು ಮತ್ತು ಆರನೇ ಸೆಮಿಸ್ಟರ್ ಪರೀಕ್ಷಣ ಒಮ್ಮೆಗೆ ಬರೀರಿ ಅಂತ ಒಂದು ವೇಳೆ ಒಬ್ಬ ವಿದ್ಯಾರ್ಥಿ ಒಂದು ಮತ್ತು ಮೂರನೇ ಸೆಮಿಸ್ಟರ್ನಲ್ಲಿ ಎರಡು ಮತ್ತು ನಾಲ್ಕನೇ ಸೆಮಿಸ್ಟರ್ನಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಬ್ಯಾಕ್ ಇಟ್ಕೊಂಡಿದ್ರೆ ಕನಿಷ್ಠ ಒಂದೊಂದು ಸೆಮಿಸ್ಟರ್ನಲ್ಲಿ ಎರಡು ಮೂರು ಪರೀಕ್ಷೆಗಳನ್ನು ಅಥವಾ ಎರಡು ಮೂರು ವಿಷಯಗಳನ್ನು ಆತ ಬ್ಯಾಕ್ ಬ್ಯಾಕ್ ಇಟ್ಕೊಂಡಿದ್ದಾನೆ ಅಂತಂದರೆ ಒಟ್ಟು ಎಂಟು ವಿಷಯಗಳಾಯಿತು ಈ ಹದಿನಾಲ್ಕು ಮತ್ತು ಆ ಎಂಟು ಇಪ್ಪತ್ತೆರಡು ಪರೀಕ್ಷೆಗಳಾಯಿತು ಮೂವತ್ತು ದಿನದಲ್ಲಿ ಇಪ್ಪತ್ತೆರಡು ಪರೀಕ್ಷೆಗಳನ್ನು ಬರೆಯೋದು ಸಾಧ್ಯನಾ ಒಂದು ವೇಳೆ ಫೇಲ್ ಆದರೆ ಯಾರು ಜವಾಬ್ದಾರಿ ಸರ್ ಅದು ನಮ್ಮ ತಪ್ಪಿನಿಂದ ನಾವು ಫೇಲ್ ಆಗಿರ್ಬೋದು ಆದರೆ ನೀವು ಸ್ವಲ್ಪ ಸಮಯ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ರೆ ನಾವು ಖಂಡಿತವಾಗಿಯೂ ಪಾಸ್ ಆಗ್ತೀವಿ ಮತ್ತು ಒಂದು ಸೂಕ್ತವಾದಂತಹ ಕ್ರಮವನ್ನು ನೀವು ಕೈಗೊಂಡರೆ ಅದು ವಿದ್ಯಾರ್ಥಿಯ ಪರವಾದಂತಹ ನಿಲುವಾಗಿದ್ದರೆ ಖಂಡಿತ ನಮಗೂ ಕೂಡ ಉಪಯೋಗ ಆಗುತ್ತೆ ಮಾನ್ಯ ಡಿ ಸಿ ಎಮ್ ಸರ್ ಮತ್ತು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ದಯವಿಟ್ಟು ಒಮ್ಮೆ ನಮ್ಮೆಲ್ಲ ತೊಂದರೆಗಳನ್ನು ಅವಲೋಕನವನ್ನು ಮಾಡಿರಿ ಸೂಕ್ತ ಕ್ರಮವನ್ನು ತೆಗೆದುಕೊಡ್ರಿ ಇದು ಕೇವಲ ಒಬ್ಬ ವಿದ್ಯಾರ್ಥಿಯ ಕೂಗಲ್ಲ ಕರ್ನಾಟಕದಲ್ಲಿರುವಂತಹ ಬಹುತೇಕ ಪದವಿ ವಿದ್ಯಾರ್ಥಿಗಳು ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ಒಂದು ಸೂಕ್ತ ಕ್ರಮದ ಅವಶ್ಯಕತೆ ಇದೆ ಜೊತೆಗೆ ನಿಮ್ಮಿಂದ ಲಿಖಿತ ರೂಪದ ಮಾಹಿತಿಗಾಗಿ ಎಲ್ಲ ಪದವಿ ವಿದ್ಯಾರ್ಥಿಗಳು ಈಗಾಗಲೇ ಕಾಯ್ತಾ ಇದ್ದಾರೆ ಜೊತೆಗೆ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಹೋರಾಟಗಳು ಒಂದು ಸಮರೋಪಾದಿಯಲ್ಲಿ ನಡೀತಾ ಇದ್ದಾವೆ ಜೊತೆಗೆ ಇಪ್ಪತ್ತೊಂಬತ್ತನೇ ತಾರೀಕು ಕರ್ನಾಟಕ ವಿಶ್ವವಿದ್ಯಾಲಯದ ಎದುರು ಕೂಡ ನಾಲ್ಕು ಜಿಲ್ಲೆಗಳ ವಿದ್ಯಾರ್ಥಿಗಳು ಸೇರಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಗುಲ್ಬರ್ಗಾದಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ಪ್ರಾರಂಭ ಆಗಿದ್ದಾವೆ ಯಾವುದೇ ಒಬ್ಬ ವಿದ್ಯಾರ್ಥಿ ಮಾನಸಿಕವಾಗಿ ನೊಂದು ಬೇರೆ ಯಾವುದೇ ಕ್ರಮವನ್ನು ಅಥವಾ ಬೇರೆ ಯಾವುದೇ ಒಂದು ಕೃತ್ಯಕ್ಕೆ ಆತ ಶರಣಾಗುವುದಕ್ಕಿಂತ ಪೂರ್ವದಲ್ಲಿ ನೀವು ಒಂದು ಒಳ್ಳೆಯ ನಿಲುವನ್ನು ತೋರಿದರೆ ಬಹುಶಃ ಅದು ನಮಗೆ ಅನುಕೂಲ ಆಗುತ್ತೆ ಜೊತೆಗೆ ವಿದ್ಯಾರ್ಥಿ ಪರವಾದಂತಹ ನಿಲುವಾಗುತ್ತೆ ಹಾಗೆ ನಮ್ಮ ಭವಿಷ್ಯದ ದೃಷ್ಟಿಯಿಂದ ಕೂಡ ವಿದ್ಯಾರ್ಥಿಗಳು ಉತ್ತಮವಾದ ಒಂದು ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೂ ಕೂಡ ಪೂರ ಪೂರಕವಾಗುತ್ತೆ ಈಗಾಗಲೇ ಕರೋನಾದಿಂದ ಮೂರು ವರ್ಷದ ಡಿಗ್ರಿ ನಾಲ್ಕು ವರ್ಷ ಆಗಿದೆ ಒಂದು ವೇಳೆ ಫೇಲ್ ಆದರೆ ಅದು ಪಂಚವಾರ್ಷಿಕ ಯೋಜನೆಯಾಗಿ ಬದಲಾಗುವ ಸಾಧ್ಯತೆ ಕೂಡ ಇದೆ ದಯವಿಟ್ಟು ಈ ದಿಸೆಯಲ್ಲಿ ಒಮ್ಮೆ ಅವಲೋಕನವನ್ನು ಮಾಡಿ ಮತ್ತು ಸೂಕ್ತ ಕ್ರಮವನ್ನು ತೆಗೆದುಕೊಡ್ರಿ ಅಂತ ಹೇಳಿ ನಾನು ಎಲ್ಲ ಪದವಿ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಒಂದು ವೇಳೆ ಈ ವಿಡಿಯೋವನ್ನು ನೋಡ್ತಾ ಇರುವಂತಹ ನೀವು ಪದವಿ ವಿದ್ಯಾರ್ಥಿಯಾಗಿದ್ದರೆ ಪ್ರಮೋಟ್ ಯು ಜಿ ಆ್ಯಂಡ್ ಪಿ ಜಿ ಸ್ಟೂಡೆಂಟ್ಸ್ ಅನ್ನುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ನಾವು ಈಗಾಗಲೇ ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಕ್ರಿಯವಾಗಿ ಆಯಾ ಜಿಲ್ಲಾಧಿಕಾರಿಗಳಿಗೆ ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ತಹಸೀಲ್ದಾರರಿಗೆ ಮನವಿ ಮನವಿಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಸರ್ಕಾರವನ್ನು ಗ ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ ನೀವು ಒಬ್ಬ ಪದವಿ ವಿದ್ಯಾರ್ಥಿಯಾಗಿದ್ದರೆ ಈ ಕೂಡಲೇ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಸೇರಿಕೊಳ್ಳಿ ಮತ್ತು ಈ ಒಂದು ಹೋರಾಟದಲ್ಲಿ ನೀವು ಪಾಲ್ಗೊಳ್ಳಿ ಇದು ಎಲ್ಲ ವಿದ್ಯಾರ್ಥಿಗಳ ಪರವಾದಂತಹ ಕೂಗು ಹಾಗಾಗಿ ನ್ಯಾಯ ದೊರಕುವಂತಹ ಒಂದು ನಿರೀಕ್ಷೆಯಲ್ಲಿ ಎಲ್ಲ ಪದವಿ ವಿದ್ಯಾರ್ಥಿಗಳನ್ನ ನಾವಿದ್ದೀವಿ ಹಾಗಾಗಿ ದಯವಿಟ್ಟು ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಿ ಧನ್ಯವಾದಗಳು